ಶೇಷಾದ್ರಿಪುರಂನಲ್ಲಿ ತ್ರಿದಿಯ ವಜ್ರಾಭರಣ ಮಳಿಗೆ ಆರಂಭ. ಅತ್ಯಾಕರ್ಷಕ ಮಳಿಗೆ ಉದ್ಘಾಟಿಸಿದ ನಟಿ ಅದಿತಿ ಪ್ರಭುದೇವ್, ಸಚಿವ ದಿನೇಶ್ ಗುಂಡೂರಾವ್, ಸಚಿವ ರವಿ ಸುಬ್ರಹ್ಮಣಿ ಹಾಗೂ ಸಚಿವ ಉದಯ್ ಗರುಡಾಚಾರ್. ಪ್ರತಿಷ್ಠಿತ ವಜ್ರಾಭರಣಗಳ ತಯಾರಕರಾದ ತ್ರಿಲೋಕೇಶ್ ಜೆಮ್ಸ್ ಮತ್ತು ಜ್ಯುವೆಲ್ಲರಿ ಪ್ರೈವೇಟ್ ಲಿಮಿಟೆಡ್ ತನ್ನ ಅತ್ಯಾಧುನಿಕ ವಜ್ರಾಭರಣಗಳ ಮಳಿಗೆ ತ್ರಿದಿಯಾವನ್ನು ಶುಕ್ರವಾರ ಶೇಷಾದ್ರಿಪುರಂನಲ್ಲಿ ಆರಂಭಿಸಿದೆ. ಪ್ರಶಾಂತ್ ಮೆಹ್ತಾ ಅವರು ಈ ಒಂದು ಬಹುದೊಡ್ಡ ವಜ್ರದ ವ್ಯಾಪಾರಿ ಆಗಿದ್ದಾರೆ. ಅದೇ ರೀತಿ ಬಹಳ ಒಳ್ಳೆಯ ಡೈಮಂಡ್ ನೆಕ್ಲೆಸ್, ರಿಂಗ್ಸ್ ಎಲ್ಲ ರೆಡಿಯಾಗಿ ಇಟ್ಟಿದ್ದಾರೆ. ಸೊ ನಾವು ಏನು ಎಲ್ಲರನ್ನು ಕೇಳ್ಕೊಳ್ಳೋದು ಅಂದರೆ, ಈ ಒಂದು ಜಾಗದಲ್ಲಿ ಬಂದು ತಾವೆಲ್ಲರೂ ವ್ಯಾಪಾರ ಮಾಡಬೇಕು. ಯಾಕಂದರೆ ಇವರು ರಿಯಾಯಿತಿನೂ ಒಂದು ಸ್ವಲ್ಪ ಕೊಡ್ತಾರೆ ತಮ್ಮೆಲ್ಲರಿಗೆ. ಆ ದೃಷ್ಟಿಯಿಂದ ತಾವೆಲ್ಲರೂ ಬಂದು ಇದೇ ಜಾಗದಲ್ಲಿ ಖರೀದಿ ಮಾಡಬೇಕು ಅಂತ ನನ್ನ ಆಸೆ. ಥ್ಯಾಂಕ್ ಯು. ಎಲ್ಲರಿಗೂ ನಮಸ್ಕಾರ. ನಾವಿವತ್ತು ಟ್ರೈಡಯ ಫೈನ್ ಲ್ಯಾಬ್ ಡೈಮಂಡ್ ಜುವೆಲ್ಲರಿಯ ಇನಾಗ್ರೇಷನ್ ಅಲ್ಲಿ ಇದೀವಿ. ನಿಜವಾಗ್ಲೂ ತುಂಬಾ ಖುಷಿ ಆಗ್ತಿದೆ. ಅದರಲ್ಲೂ ಕಲೆಕ್ಷನ್ಸ್ ನೋಡಿ ನಂಗೆ ಸಖತ್ ಖುಷಿ ಆಯ್ತು. ನಾನು ಆಗ್ಲೇ ನಿಮ್ಮೊಟ್ಟಿಗೆ ಹೇಳ್ತಾ ಇದ್ದೆ, ಆಭರಣಗಳು ಅಂದ್ರೆ ಎಲ್ರಿಗೂ ಪ್ರೀತಿ, ಎಲ್ರಿಗೂ ಇಷ್ಟ. ಅದರಲ್ಲೂ ಹೆಣ್ಮಕ್ಳಿಗೆ ಆಭರಣಗಳಂದ್ರೆ ಅಚ್ಚುಮೆಚ್ಚು. ಆಮೇಲೆ ಒಂದು ಅದರಲ್ಲಿ ಡಿಸ್ಅಡ್ವಾಂಟೇಜ್ ಏನಂದ್ರೆ, ಒಂದ್ಸಲಿ ಹಾಕೊಂಡ್ಮೇಲೆ ಒಂದ್ ಜುವೆಲ್ಲರಿನ ಇನ್ನೊಂದ್ಸಲಿ ಹಾಕೊಳ್ಳೋದಕ್ಕೆ ಅಯ್ಯೋ ಅದನ್ನೇ ರಿಪೀಟ್ ಮಾಡ್ಬೇಕಲ್ಲಪ್ಪ ಅಂತ ಅನಿಸ್ತಾ ಇರುತ್ತೆ. ಅಂಡ್ ನೋಡ್ರಿ, ನಿಮ್ಗೆಲ್ಲರಿಗೂ ಆಯ್ತಾ, ಬಾಯ್ಸ್ಗೆಲ್ರಿಗೂ ಒಂದು ಅಪರ್ಚುನಿಟಿ ಇದು. ಡೈಮಂಡ್ ಕೊಡ್ಸು, ಡೈಮಂಡ್ ಕೊಡ್ಸು ಅಂತ ತಲೆ ತಿಂತಿದ್ರೆ ಅಷ್ಟೊಂದು ಅಫೋರ್ಡ್ ಮಾಡೋದಕ್ಕೆ ಆಗಿಲ್ಲ. ಬಟ್ ಅದಕ್ಕಿಂತ ಚೆನ್ನಾಗಿ ನಮಗೆ ಡಿಸೈನ್ಸ್ ಬೇಕು ಅಂದರೆ, ಸೊ ಈ ರೀತಿಯ ಲ್ಯಾಬ್ ಡೈಮಂಡ್ ಜುವೆಲ್ಲರಿ ಏನಿದೆ, ಇದು ಬ್ಯೂಟಿಫುಲ್ ಆಪ್ಷನ್. ಸರ್ ಡೆಫಿನೆಟ್ಲಿ ನಾನು ನೋಡಿದೆ, ಇಟ್ಸ್ ಬ್ಯೂಟಿಫುಲ್ ಬ್ಯೂಟಿಫುಲ್. ಅಂಡ್ ನಮಗೆ ಏನಂದ್ರೆ ವೆರೈಟೀಸಲ್ಲಿ ಬೇರೆ ಬೇರೆ ವಿಧವಾದಂತಹ ಆಪ್ಷನ್ಸ್ ಇದೆ ಇದರಲ್ಲಿ. ಸೊ ದಯವಿಟ್ಟು ನೀವು ಕೂಡ ಟ್ರೈಡಿಯಾಗೆ ಬನ್ನಿ, ನಿಮ್ಮ ಇಷ್ಟವಾದಂತಹ ಆಭರಣಗಳನ್ನ ಪರ್ಚೇಸ್ ಮಾಡಿ. ಅಂಡ್ ಒಂದು ರೀತಿ ಕಾಸ್ಟ್ ಎಫೆಕ್ಟಿವ್ ಅಥವಾ ಅಫೋರ್ಡೆಬಲ್ ಅಂತಲೂ ಹೇಳ್ಬೋದು, ಹಾಗೆ ವೆರೈಟಿ ಆದಂತಹ ಆಪ್ಷನ್ಸ್ ಕೂಡ ಸಿಗುತ್ತೆ. ಸೊ ನನ್ನ ಕಡೆಯಿಂದ ನಿಮಗೆ ಆಲ್ ದಿ ಬೆಸ್ಟ್. ಇನ್ನು ಹೆಚ್ಚೆಚ್ಚು ಬ್ರಾಂಚ್ಗಳು ನಿಮ್ಮಿಂದ ಓಪನ್ ಆಗಲಿ. ಆಲ್ ದಿ ವೆರಿ ಬೆಸ್ಟ್. I am so excited, happy to welcome you all, and I am very happy to launch the first flagship store of Tridaya Jewelry. This jewelry is lab grown diamond jewelry, which is one of its first kind in Karnataka, and we have the largest collection of diamond jewelry here. And these lab grown diamonds are very very affordable diamonds, which are grown by human beings, which is manufactured in the human lab, and it is only 10% of the natural cost.
I feel this is going to be a rage of the nation in the times to come. This is a technological advancement, and we will be happy to serve all the customers, and they will get the best of the best designs. And one more thing, these diamonds are 100% Make in India diamonds. They are grown in India, they are cut and polished in India, and all the jewelry is also made in India. By this way, we are going to save a very large foreign exchange which we are going to spend on import of diamonds. So I request all the youngsters, all the diamondiers who are interested in buying diamonds to buy these diamond jewelry, lab-grown diamond jewelry. I thank you very much for coming here and gracing the occasion. Thank you. Thank you.